ಮಕ್ಕಳ ಭವಿಷ್ಯ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುವ ಶಿಕ್ಷಕರು ದೇಶದ ಬೆನ್ನೆಲುಬಿದ್ದಂತೆ ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ಶರಣ್ಕುಮಾರ್ ಮೋದಿ ಹೇಳಿಕೆ ಕಲಬುರಗಿಯ ಎಂಬಿ ನಗರ ಓಕಳಿ ವಿದ್ಯಾಮಂದಿರದಲ್ಲಿರುವ ವ್ಯಕ್ತಿತ್ವ ವಿಕಾಸ ಶಿಕ್ಷಣ ಸಂಸ್ಥೆ ಕನ್ನಡ ಕಾನ್ವೆಂಟ್ ಮತ್ತು ವಿಕಾಸ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶೈಕ್ಷಣಿಕ ಕಾರ್ಯಾಗಾರ 2017-18 जिला क्रीडांगण जिला मटद दसरा क्रीडाकूट के क्रीडा ज्योति स्वीक चालने जिला जिला पंचायत युवा सबलीकरण क्रीडा इलाके वत आयोजने डीसीसी बैंक अव्यवहार के कारण विरुद्ध क्रम कैगे आग्रह जय कर्नाटक रक्षणा वेदिके नेतृत्व में प्रतिभटना दाली नडेसी सहकार सचिव मन ದೇವಲಗಣಗಾಪುರ ಮರ್ಗಮ್ಮ ದೇವಸ್ಥಾನದ ಜಮೀನು ಕಬಳಿಸಿರುವವರ ಮೇಲೆ ಕ್ರಮಕ್ಕೆ ಒತ್ತಾಯ ಕರ್ನಾಟಕ ದಲಿತ ಜನಜಾಗೃತಿ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ವಿರಕ್ತ ಮಠಗಳ ಕುರಿತು ಅವಹೇಳನಕಾರಿ ಮಾತನಾಡಲು ಸಚಿವರೇನು ಧರ್ಮದ ಮುಖಂಡರೇ ವೀರಶೈವ ಲಿಂಗಾಯತ ಸಮನ್ವಯ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ ಅವರಿಂದ ಪ್ರಶ್ನೆ ಖಾಸಗಿ ವೈದ್ಯರು ರೋಗಿಗಳಿಂದ ಹಣ ಸುಲಿಗೆಗೆ ನಿಂತಿದ್ದಾರೆ ಎಂದು ಆರೋಪ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಗುರುಶಾಂತ್ ಪಟ್ಟೆದಾರ ಸಮಾಧಾನ ಸಮಯಕ್ಕೆ ಸ್ವಾಗತ ನಾನು ಅಶ್ವಿನಿ ಕೆಸರೆಟ್ಟಿ ಮಕ್ಕಳ ಭವಿಷ್ಯ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುವ ಶಿಕ್ಷಕರು ದೇಶದ ಬೆನ್ನೆಲುಬಿದ್ದಂತೆ ಎಂದು ಮಹಾಪೌರ ಶರಣ್ಕುಮಾರ್ ಮೋದಿ ಹೇಳಿದ್ದಾರೆ ಮಕ್ಕಳ ಭವಿಷ್ಯ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುವ ಶಿಕ್ಷಕರು ದೇಶದ ಬೆನ್ನೆಲುಬಿದ್ದಂತೆ ಎಂದು ಮಹಾನಗರ ಪಾಲಿಕೆ ಮಹಾಪೌರರಾದ ಶರಣಕುಮಾರ್ ಮೋದಿ ಅವರು ಹೇಳಿದ್ದಾರೆ ಎಸ್ಎಸ್ ತೇಗ್ನೂರ್ ಡಿಗ್ರಿ ಕಾಲೇಜ್ ಮತ್ತು ಇನ್ನರ್ ವಿಲ್ ಕ್ಲಬ್ ಆಫ್ ಗುಲ್ಬರ್ಗಾ ಮಿಡ್ ಟೌನ್ ಸಂಯುಕ್ತ ಆಶ್ರಯದಲ್ಲಿ ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಇಂದು ಹಮ್ಮಿಕೊಂಡಿದ್ದ ನೂತನ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಮತ್ತು ರಾಷ್ಟ್ರ ನಿರ್ಮಾಣ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು ಒಬ್ಬ ಜಜ್ ತಪ್ಪು ಮಾಡಿದ್ರೆ ಒಬ್ಬನಿಗೆ ಮಾತ್ರ ಶಿಕ್ಷೆ ಆಗಬಹುದು ಒಬ್ಬರು ಡಾಕ್ಟರ್ ತಪ್ಪು ಮಾಡಿದ್ರೆ ಒಂದು ವ್ಯಕ್ತಿ ಸಾವಾಗಬಹುದು ಆದರೆ ಒಬ್ಬ ಶಿಕ್ಷಕ ತಪ್ಪು ಮಾಡಿದ್ರೆ ಇಡಿ ಸಮಾಜ ಇಡಿ ದೇಶನೇ ಅದು ಒಂದು ರೂಪ ಅಂದ್ರೆ ಒಂದು ಸಮಾಜನೇ ಶಿಕ್ಷಕ ತಪ್ಪು ಮಾಡಿದ್ರೆ ಒಂದು ಸಮಾಜನೇ ಕೆಡತಂತ ಒಂದು ಜವಾಬ್ದಾರಿ ಶಿಕ್ಷಕರ ಮೇಲೆ ಇರುತ್ತೆ अंत जवाबारी तुम शिक्षक देश कटोली नम राज्य अस्ट शिक्षक मेले जवाबारी इवत शिक्षण संस्थे इष्टर आगे शिक्षक श्रम ऐन ಎಫರ್ಟ್ ಹಾಕ್ತಾರೆ ಅದರಲ್ಲಿಂತ ಮಾತ್ರ ಸಾಧ್ಯ ಇವತ್ತು ನಮ್ಮ ಏನು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸದಲ್ಲಿ ಒಂದು ಸಂಸ್ಕೃತಿಯಲ್ಲಿ ಯಾಕಂದ್ರೆ ಮಕ್ಕಳು ತಂದೆ ತಾಯಿಗಿಂತ ಜಾಸ್ತಿ ಶಿಕ್ಷಕರು ಸ್ಕೂಲಲ್ಲಿ ಜಾಸ್ತಿ ಸಮಯ ಕಳೆಯುತ್ತಾರೆ ಆ ನಿಟ್ಟಿನಲ್ಲಿ ತಾವು ಮಾಡಿದ ಕೆಲಸಗಳ ಶ್ಲಾಘನೀಯ ಅಂತ ಈ ಸಂದರ್ಭದಲ್ಲಿ ಹೇಳಿ ಕಲಬುರಗಿ ಉತ್ತರ ವಲಯದ ಬಿಇಒ ಭರತರಾಜ್ ಸಾವಳಗಿ ರೋಟರಿ ಕ್ಲಬ್ ಅಧ್ಯಕ್ಷ ಮುರಳಿಧರ್ ಮಗನೂರ್ ರೋಟರಿ ಕ್ಲಬ್ ನಿರ್ದೇಶಕಿ ಡಾಕ್ಟರ್ ಸುಧಾ ಹಾಲ್ಕಾಯಿ ತೇಗ್ನೂರ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ರವೀಂದ್ರ ಎಸ್ ತೇಗ್ನೂರ್ ಪ್ರಾಂಶುಪಾಲರಾದ ಜ್ಯೋತಿ ಆರ್ ತೇಗ್ನೂರ್ ಲವಣ್ಯ ಮುರಳಿಧರ್ ಕೇಶವ್ ಬಿರಾದಾರ್ ಎಸ್ಎ ಉಡ್ಚಣ್ ಬಿಜಿ ಕಲ್ಮಡಿ ಅವರು ವೇದಿಕೆ ಮೇಲಿದ್ದರು ಶಿಕ್ಷಕರಾದ ಶರಣಪ್ಪ ಎಸ್ ಹಳಮನಿ ಮಲ್ಶೆಟ್ಟಿ ಇಂಡಿ ಅಮೋಘಪ್ಪ ಪೂಜಾರಿ ಮಹಾದೇವಿ ಕಲ್ಯಾಣ್ ಜಯದೇವಿ ವಿ ಅವಂತಿ ವೀರೇಂದ್ರ ಬಿ ಕಲ್ಯಾಣ್ ಯಶವಂತ್ ಬಸ್ತಿ ವೀರೇಶ್ ಹೋಗಾರ್ ವಿಲಾಸರಾವ್ ಸಿರ್ನೂರ್ಕರ್ ದೇವೇಂದ್ರ ಕಂಬಾರ್ ಚಂದ್ರಕಾಂತ್ ಚಿಂಚಕೋಟಿ ಗೋಪಿಕಾ ಜ್ಯೋತಿ ಸಜ್ಜನ್ ಶರಣಯ್ಯ ಸ್ವಾಮಿ ಸುಮಂಗಲಾ ದೇವಿ ನಾಗೇಂದ್ರ ಬಡಿಗೇರ್ ಭಾನುಕುಮಾರ್ ಮಲ್ಲಿಕಾರ್ಜುನ್ ಶ್ರೀಶೈಲ್ ಮತ್ತು ಸಂತೋಷ್ ಅವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು Thank you.
ಎಲ್ಲ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಚಪ್ಪಾಳೆಯ ಮುಖಾಂತರ ಪ್ರೋತ್ಸಾಹಿಸಬೇಕೆಂದು ತಮ್ಮ ಕಣಕಳಿಂದ ಕೇಳಿಕೊಂಡಿದ್ದೇವೆ. ಕಾಲೇಜಿನ ವಿದ್ಯಾರ್ಥಿಗಳು ಸಿಬ್ಬಂದಿ ವರ್ಗದವರು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ವಿಕಾಸ ಶಿಕ್ಷಣ ಸಂಸ್ಥೆಯ ಕನ್ನಡ ಕಾನ್ವೆಂಟ್ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶೈಕ್ಷಣಿಕ ಕಾರ್ಯಾಗಾರ ಜರುಗಿತು. ವ್ಯಕ್ತಿತ್ವ ವಿಕಾಸ ಎಜುಕೇಶನ್ ಸೊಸೈಟಿಯ ಕನ್ನಡ ಕಾನ್ವೆಂಟ್ ಶಾಲೆ, ವಿಕಾಸ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಓಕುಳಿ ವಿದ್ಯಾಮಂದಿರ, ಮಹಾತ್ಮ ಬಸವೇಶ್ವರ ನಗರ ಕಲಬುರಗಿಯಲ್ಲಿ 2017-18 ಸಾಲಿನ ಶೈಕ್ಷಣಿಕ ಕಾರ್ಯಾಗಾರವು ಶುಕ್ರವಾರ ದಿನಾಂಕ 8 ಸೆಪ್ಟೆಂಬರ್ 2017 ಬೆಳಿಗ್ಗೆ 9:30 ಗಂಟೆಗೆ ಶಾಲೆಯ ಮಂಗಳದೀಪ ಬೆಳ್ಳಿ ಮಂಟಪ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಾಗಾರದ ಉದ್ಘಾಟಕರಾಗಿ ಕಲಬುರಗಿ ಉತ್ತರ ವಲಯದ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಶ್ರೀಮತಿ ಪಂಚಶೀಲಾ ಎಚ್ ಬೇನಾಳ್ ಆಗಮಿಸಿದರು. ಕೇವಲ ಮಗು ಈ ಶಾಲೆಗೆ ಸಂಬಂಧ ಇಲ್ಲ, ಅದು ಇಡೀ ಈ ಜಿಲ್ಲೆಗೆ ಅಥವಾ ಈ ರಾಜ್ಯಕ್ಕೆ ಸಂಬಂಧಪಟ್ಟ ಮಗು. ಹಾಗಾಗಿ ಆ ಮಗುವಿನ ಬಗ್ಗೆ ಎಲ್ಲರೂ ಅದಕ್ಕೆ ಕೇರ್ ಮಾಡಬೇಕು ಅಂತಕ್ಕಂಥ ಉದ್ದೇಶ. ಒಂದು ಮಗುವಿನ ಅಭಿವೃದ್ಧಿ ಇಡೀ ರಾಜ್ಯದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನತಕ್ಕಂಥ ನಿಟ್ಟಿನಲ್ಲಿ ಹೀಗೆ ನಮ್ಮ ಶೈಕ್ಷಣಿಕ ಅಭಿವೃದ್ಧಿ ಸಲುವಾಗಿ ವಿವಿಧ ಗುಣಮಟ್ಟದ ಸುಧಾರಣೆಗಾಗಿ ಇಂಥ ಯೋಜನೆಗಳನ್ನು ಪ್ರತಿ ವರ್ಷ ನಾವು BSRTECO HCRTECO ಹಾಕಿಕೊಳ್ಬೇಕಾಗ್ತದೆ. ಇದರ ಜೊತೆಗೇನೆ ಮಕ್ಕಳಲ್ಲಿ ಶಿಸ್ತು ಮೂಡ್ತಕ್ಕಂಥದ್ದು, ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಮಾರಲ್ ಎಜುಕೇಷನ್ ಅಂತ ನಾವೇನು ಕರಿತೀವೋ ಅದನ್ನು ಬೆಳೆಸ್ತಕ್ಕಂಥ ಒಂದು ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇರ್ತಕ್ಕಂಥದ್ದು. ಹೀಗೆ ಒಟ್ಟಾರೆಯಾಗಿ ಶಿಕ್ಷಣದ ಅಭಿವೃದ್ಧಿನೇ ನಮ್ಮ ಅನುದಾನಿತ ಶಾಲೆ ಆಗಿರ್ಬೋದು, ಸರ್ಕಾರಿ ಶಾಲೆ ಆಗಿರ್ಬೋದು, ಅಥವಾ ಅನುದಾನ ರಹಿತ ಶಾಲೆಗಳಾಗಿರ್ಬೋದು, ನಮ್ಮ ಶೈಕ್ಷಣಿಕ ಅಭಿವೃದ್ಧಿಯೇ ನಮ್ಮ ಪ್ರಮುಖ ಉದ್ದೇಶ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಲಾಖೆ ಯಾವತ್ತೂ ಸಂಸ್ಥೆಗಳ ಜೊತೆಗೆ ಇರ್ತದೆ ಮತ್ತು ತಮಗೆ ಏನಾದರೂ ಬೇಕಾಗಿರ್ತಕ್ಕಂಥ ಮಾಹಿತಿಗಳಾಗಿರ್ಬೋದು, ಸವಲತ್ತುಗಳಾಗಿರ್ಬೋದು, ಅಥವಾ ಏನಾದರೂ ಹೊಸ ಯೋಜನೆ ಬಗ್ಗೆ ತಮಗೆ ಏನಾದರೂ ಜ್ಞಾನ ಬೇಕಾಗಿರ್ಬೋದು, ಅಥವಾ ತರಬೇತಿಗಳು ಬೇಕಾಗಿರ್ಬೋದು ಅಂತ ಏನಾದರೂ ಅವಶ್ಯಕ ಅನ್ನಿಸಿದ್ರೆ ನೀವು ಒಂದೇ ಅಲ್ಲ, ನಿಮ್ಮ ಒಂದು 3-4 ಸಂಸ್ಥೆಗಳು ಅಂದರೆ ಇಂಥ ದೊಡ್ಡ ಮಟ್ಟದ ಸಂಸ್ಥೆಗಳೆಲ್ಲವೂ ಸೇರಿ ಒಂದು 2-3 ಸಂಸ್ಥೆಗಳನ್ನು ಒಟ್ಟಾಗಿ ಸೇರಿ ಇಂಥ ದೊಡ್ಡ ಒಂದು ಏನಂದರೆ ಈ ಹಾಲನ್ನೇ ನೀವು ಏರ್ಪಡಿಸಿದಾಗ ನಾವು ಹೆಚ್ಚು ಹೆಚ್ಚು ಜನರನ್ನ ರೀಚ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇದು ನಿಮ್ಮ ಶಿಕ್ಷಣ ಸಂಸ್ಥೆಯಿಂದಲೇ ಪ್ರಾರಂಭ ಆದರೆ ಒಳ್ಳೆಯದು ಅಂತ ಆಶಿಸ್ತ ಮುಂಬರ್ತಕ್ಕಂತಹ ಯಾವುದೇ ಕಾರ್ಯಗಳಾದರೂ ಕೂಡ ನಿಮ್ಮ ಅಕ್ಕಪಕ್ಕದ ಇನ್ನೂ ಹೆಚ್ಚು ಸಿಬ್ಬಂದಿ ಬರದೇ ಇರತಕ್ಕಂತಹ ಅನುದಾನಿತ ಶಾಲೆಗಳನ್ನು ನಿಮ್ಮ ಜೊತೆಗೆ ಸೇರಿಸ್ಕೊಂಡು ನಮ್ಮ ಇಲಾಖೆಯ ಇನ್ನೂ ಸಂಪನ್ಮೂಲ ವ್ಯಕ್ತಿಗಳನ್ನು ಹೆಚ್ಚಾಗಿ ಬಳಸ್ಕೊಂಡು ಒಂದಲ್ಲ 2 ದಿವಸ ಸ್ಯಾಟರ್ಡೆ ಸಂಡೇ ಈ ರೀತಿ ಅಂದರೆ ಸ್ಕೂಲಿಗೆ ಡಿಸ್ಟರ್ಬೆನ್ಸ್ ಆಗದೇ ಇರತಕ್ಕಂತಹ ದಿನಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅಂಥ ದಿನಗಳಲ್ಲಿ ಇದನ್ನು ಆರ್ಗನೈಸ್ ಮಾಡಿದ್ರೆ ನಾವು ಇಲಾಖೆಯವರು ಕೂಡ ತಮ್ಮೊಂದಿಗೆ ಸದಾ ಇರ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಾನು ಕರೆದು ಇಲ್ಲಿ ವೇದಿಕೆಯನ್ನು ಕಲ್ಪಿಸಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮನ್ನೆಲ್ಲ ವಂದಿಸಿ ನಾನು ಮಾತಾಡ್ತೀನಿ. ಜಯ. ಅತಿಥಿಗಳಾಗಿ ಗೋದುತಾಯಿ ಆರ್ಟ್ಸ್ ಹಾಗೂ ಕಾಮರ್ಸ್ ಡಿಗ್ರಿ ಕಾಲೇಜ್ ಕಲಬುರಗಿಯ ನಿವೃತ್ತ ಪ್ರಾಂಶುಪಾಲರಾದ ಶ್ರೀಮತಿ ನಿಂಗಮ್ಮ ಪತಂಗೆ ಆಗಮಿಸಿದ್ದರು. ಇಲ್ಲಿ ಕುಳಿತಿದ್ದಾರೆ ನಮ್ಮ ಭಾರತಿ ಓಕ್ಲಿ ಮೇಡಮ್ ಅವರು, ಶಶಿಕಲಾ ಮೇಡಮ್ ಅವರು ಹಾಗೂ ಸುನಂದಾ ಮೇಳ್ಕುಂದಿ ಅವರು. ಈ ಮೇಡಮ್ ಅವರೆಲ್ಲ ಇವತ್ತು
ಸುಧಾ ವೈದ್ಯವರು ಇವರೆಲ್ಲರೂ ಈ ಸಂಸ್ಥೆಯನ್ನು ಹಾಗೆಯೇ ನಮ್ಮ ಗೌಡಗಾಂವ್ ಸರ್ ಅವರು ಸಂಸ್ಥೆಯನ್ನು ಕಟ್ಟುವುದಕ್ಕೆ ತಮ್ಮನ್ನೇ ತಾವು ತೊಡಗಿಸಿಕೊಂಡಿದ್ದಾರಲ್ಲ ಅವರು ಬರಿಯ ಶಿಕ್ಷಕರಲ್ಲ ಇಲ್ಲಿಯ ಒಂದು ಆಧಾರ ಸ್ತಂಭಗಳು ಅವರೆಲ್ಲರಿಗೂ ಮನಮುಟ್ಟಿ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಈ ಕಾರ್ಯಾಗಾರದಲ್ಲಿ ಅತ್ಯಂತ ಆಸ್ಥೆಯಿಂದ ಬಂದಿರುವಂಥ ಎಲ್ಲ ಶಿಕ್ಷಕ ಸೋದರ ಸೋದರಿಯರೇ ತಮಗೆಲ್ಲ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು ನಾನು ನಿಮ್ಮನ್ನ ಒಂದು ಕೆಲಸ ಕೊಟ್ಟಾರ ನನಗೆ ಏನಂತಂದ್ರೆ ನಿಮ್ಮನ್ನ ಮೋಟಿವೇಟ್ ಮಾಡಬೇಕು ಅಂತ ಈಗ ವಿದ್ಯಾರ್ಥಿಗಳಿಗೆ ಕಲಿಸೋದು ಸುಲಭ ವಿದ್ಯಾರ್ಥಿಗಳು ಏನ್ ಕೇಳಿದ್ರು ಅವರು ಟೀಚರ್ ಹೇಳ್ತಾರಪ್ಪ ಅಂದ್ರೆ ಹ್ಮ್ ಅಂತಾರೆ ಯಾವುದೇ ಲೆವೆಲ್ ದೊಳಗೆ ಹಾಕಿರಲ್ಲ ಆದ್ರೆ ಶಿಕ್ಷಕರಿಗೆ ಕಲಿಸೋದು ಏನಿದೆಯಲ್ಲ ಶಿಕ್ಷಕರಿಗೆ ಹೇಳೋದಂದ್ರೆ ಅಷ್ಟು ಸುಲಭ ಅಲ್ಲ ಅಧ್ಯಕ್ಷತೆಯನ್ನು ವ್ಯಕ್ತಿತ್ವ ವಿಕಾಸ ಎಜುಕೇಶನ್ ಸೊಸೈಟಿ ಕಲಬುರಗಿಯ ಗೌರವಾನ್ವಿತ ಅಧಿಕಾರಿಗಳಾದ ಪ್ರೊಫೆಸರ್ ಕೆ ವಿಶ್ವನಾಥ್ ವಹಿಸಿದ್ದರು ಸಂಪನ್ಮೂಲ ವ್ಯಕ್ತಿಗಳಾಗಿ ಬಿಆರ್ಸಿ ಕಲಬುರಗಿ ಉತ್ತರ ವಲಯದ ಶ್ರೀ ಸಂಗಮೇಶ್ ವಿ ಸ್ವಾಮಿ ಬಿಆರ್ಪಿ ಆಗಮಿಸಿದ್ದರು ವಿಷಯ ಪರಿಣಿತರಾಗಿ ಸ್ಪೋಕನ್ ಇಂಗ್ಲಿಷ್ನ ಸಂಜು ಕುಮಾರ್ ಗಣಿತದ ಶ್ರೀಮತಿ ಶೈಲಜಾ ಮತ್ತು ವಿಜ್ಞಾನ ವಿಷಯಕ್ಕಾಗಿ ಶ್ರೀಮತಿ ಅಂಜನಾ ವೈದ್ಯ ಆಗಮಿಸಿದ್ದರು ಈ ಸಮಾರಂಭದಲ್ಲಿ ವ್ಯಕ್ತಿತ್ವ ವಿಕಾಸ ಶಿಕ್ಷಣ ಸಂಸ್ಥೆ ಕಲಬುರಗಿಯ ಪ್ರಧಾನ ಕಾರ್ಯದರ್ಶಿಗಳಾದ ಜಯರಾಜ್ ಬಿ ಪಾಟೀಲ್ ಓಕ್ಲಿ ಸೇರಿದಂತೆ ಶಾಲೆಯ ಮುಖ್ಯಸ್ಥರು ಶಿಕ್ಷಕರು ಹಾಗೂ ಗೌರವ ಆಡಳಿತಾಧಿಕಾರಿಗಳು ಉಪಸ್ಥಿತರಿದ್ದರು ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಕ್ರೀಡಾ ಜ್ಯೋತಿ ಸ್ವೀಕರಿಸುವ ಮೂಲಕ ಚಾಲನೆ ನೀಡಲಾಯಿತು ಕಲಬುರಗಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ಆಶ್ರಯದಲ್ಲಿ ಇಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಕ್ರೀಡಾ ಜ್ಯೋತಿ ಸ್ವೀಕರಿಸುವ ಮೂಲಕ ಮೇಯರ್ ಶರಣಕುಮಾರ್ ಮೋದಿ ಮತ್ತು ಶಾಸಕ ಬಿಜಿ ಪಾಟೀಲ್ ಅವರು ಚಾಲನೆ ನೀಡಿದರು ಧ್ವಜ ಆಗಮನ ಕ್ರೀಡಾ ವಸತಿ ನಿಲಯದ ಬಾಲಕರಿಂದ ಅಲ್ಲೇ ನಿಂದ್ರಿಸಿ ಅಲ್ಲೇ ಕೊಡಲ್ಲ ಅಲ್ಲೇ ಬರಲಿ ನರೇಂದ್ರ ಮೋದಿ ಅಲ್ಲಿ ನೋಡ್ರಿ ಪರಶುರಾಮ್
ಹಿಂದಿನ ವರ್ಷದಲ್ಲಿ ರಾಜ್ಯ ಮಟ್ಟದಲ್ಲಿ ದಸರಾ ಕ್ರೀಡಾಕೂಟ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಸ್ಕ್ರೀಡಾಕ್ ಬಂದ ಎಲ್ಲ ಮಕ್ಕಳಿಗೆ ಬಹಳ ಹುರುಪಿದ್ದಾರೆ. ಇದು ಆ ತಕ್ಷಣ ಅವರಿಗೆ ಮೈಸೂರು ದಸರಾಕ್ಕೋಸ್ಕರ ಇವರು ಇಲ್ಲಿ ಎಲ್ಲ ಸ್ಪಂದಿಸಿ ಇಲ್ಲಿಂದ ಅವರು ದಸರಾ ಸ್ಪೋರ್ಟ್ಸ್ ಲೇಕ ಹೋಗ್ಬೇಕಾದ ಮುಂದಿನ ಒಳಗೆ ಅದಕ್ಕೆ ನಾನು ಎಲ್ಲ ಮಕ್ಕಳಿಗೆ ಇಲ್ಲಿ ಬಂದಂಥ ಎಲ್ಲ ಅಧಿಕಾರಿಗಳಿಗೆ ನಾನು ಎಲ್ಲ ಒಂದು ಈ ಕ್ರೀಡಾಂಗಣ ಮತ್ತು ಈ ದಸರಾ ಕ್ರೀಡಾ ಇಲಾಖೆ ವತಿಯವರಿಗೆ ನಾನು ಶುಭವನ್ನು ಕಾರ್ಯಸಿ ನನ್ನ ಎಲ್ಲ ಮಕ್ಕಳು. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಸುವರ್ಣ ಮಲಾಜಿ, ಉಪಾಧ್ಯಕ್ಷೆ ಶೋಭಾ ಸಿದ್ದು ಸಿರಸಿಗಿ, ಮಹಾನಗರ ಪಾಲಿಕೆ ಆಯುಕ್ತರಾದ ಪಿ ಸುನೀಲ್ ಕುಮಾರ್ ಸೇರಿದಂತೆ ಕ್ರೀಡಾ ಇಲಾಖೆಯ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.